ಅಲ್ಲಿಂದ ನರಸಿಂಹಾವತಾರದ ಸ್ತೋತ್ರ ಮಾಡ್ತಾರೆ ಅವರು. ಅತಿಬಲ ದಿತಿಸುತ ಹೃದಯ ವಿಭೇದನ ಜಯ ನೃಹರೇ ಭವ ಮಮ ಶರಣಂ. ಅತಿಬಲ ದಿತಿಸುತ, ಅತ್ಯಂತ ಬಲಿಷ್ಠನಾದ ದೈತ್ಯ. ಇಲ್ಲಿ ದಿತಿಸುತ ಅಂತ ಶಬ್ದವನ್ನೇ ಬಳಸಿದರು. ದಿತಿಯ ಮಗನಾಗಿ ಅಂದರೆ ಹಿರಣ್ಯಕಶಿಪು ಎರಡು ಬಾರಿ ಹುಟ್ಟಿದ್ದಾನೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರು, ಅದರಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕೋಸ್ಕರ ಎರಡು ಬಾರಿ ವರಾಹ ಹಿರಣ್ಯಾಕ್ಷನ ಸಂಹಾರ ಮಾಡಿದ್ದಾನೆ. ಅದು ನಿನ್ನೆ ಹೇಳಿದೆ ನಾನು, ಎರಡು ಬಾರಿ ಭೂಮಿಯ ಕಕ್ಷೆಯಿಂದ ಕಳಚಿತ್ತು ಅಂತ ವಿಜ್ಞಾನಿಗಳು ಒಪ್ಪುತ್ತಾರೆ. ಆ ಕಕ್ಷೆಯಿಂದ ಕಳಚಿದ್ದಾಗ ಅದನ್ನು ಮತ್ತೆ ಕಕ್ಷೆಯಲ್ಲಿ ಕೂಡಿಸುವ ಕ್ರಿಯೆಯನ್ನು ಎರಡು ಬಾರಿ ವರಾಹ ರೂಪದಿಂದ ಭಗವಂತ ಮಾಡಿದ್ದಾನೆ. ಎರಡು ಬಾರಿ ಹಿರಣ್ಯಾಕ್ಷ ಎರಡು ಬಾರಿ ಹುಟ್ಟಿದ್ದಾನೆ. ಮೊಟ್ಟ ಮೊದಲು ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಂದ ಸೃಷ್ಟನಾದ ಹಿರಣ್ಯಾಕ್ಷ, ಆಮೇಲೆ ವೈವಸ್ವತ ಮನ್ವಂತರದಲ್ಲಿ ಕಶ್ಯಪ ದ್ವಿತೀಯರ ದಾಂಪತ್ಯದ ಫಲವಾಗಿ ದ್ವಿತೀಯಲ್ಲಿ ಹುಟ್ಟಿದ ದೈತ್ಯ ಹಿರಣ್ಯಾಕ್ಷ. ಅವನೊಬ್ಬ ಆದಿ ಹಿರಣ್ಯಾಕ್ಷ, ಇವನ ಅನಂತರದ ಲೇಟರ್ ಹಿರಣ್ಯಾಕ್ಷ. ಹಾಗೆಯೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಂದ ಸೃಷ್ಟಾದವರು. ಅವನೂ ಕೂಡ ಭೂಮಿಯನ್ನು ಕಕ್ಷೆಯಿಂದ ಕಳಚುವ ಕ್ರಿಯೆಯನ್ನು ಮಾಡಿದ್ದ, ಆಗಲೂ ವರಾಹ ರೂಪದಿಂದ ಅವನ ಸಂಹಾರ ಮಾಡಿದ್ದ. ಅದನ್ನು ವರಾಹ ಅವತಾರ ವೈವಸ್ವತ ಮನ್ವಂತರದಲ್ಲಿ ಆದದ್ದಲ್ಲ. ಈಗ ಮತ್ಸ್ಯಾವತಾರ ವೈವಸ್ವತ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರ ಪ್ರಾರಂಭದಲ್ಲಿ. ಕೂರ್ಮಾವತಾರ ಸಮುದ್ರ ಮಥನ, ಅದು ರೈವತಸ್ಯ ಅಂತಾರೆ ಅಂತ ಹೇಳ್ತಾರೆ. ವೈವಸ್ವತ ಮನ್ವಂತರ ಮತ್ತು ರೈವತ ಮನ್ವಂತರ ಎರಡರಲ್ಲಿಯೂ ಸಂಬಂಧಪಟ್ಟು ಎರಡು ಬಾರಿ ಆಗಿದೆ ಸಮುದ್ರ ಮಥನ ಕೂಡ. ರೈವತ ಮನ್ವಂತರ ಅದ ಕೊನೆಯಲ್ಲಿ ಒಮ್ಮೆ, ವೈವಸ್ವತ ಮನ್ವಂತರದ ಒಮ್ಮೆ, ವರಾಹಾವತಾರ ಆದದ್ದು ಸ್ವಯಂಭೂ ಮನ್ವಂತರದಲ್ಲಿ ಸೃಷ್ಟಿಯ ಆರಂಭದಲ್ಲಿ. ಆ ವರಾಹಾವತಾರ ಮತ್ತೆ ವೈವಸ್ವತ ಮನ್ವಂತರದಲ್ಲಿ ಪುನಃ ಇವನು ಹಿರಣ್ಯಾಕ್ಷನಾಗಿ. ಹಿರಣ್ಯ ಕಶಿಪು ಮತ್ತು ಹಿರಣ್ಯಾಕ್ಷರು ಹೀಗೆ ಬ್ರಹ್ಮಪುತ್ರರಾಗಿ ಮೊದಲು ಹುಟ್ಟಿದವರು, ಆಮೇಲೆ ದಿತಿಸುತರಾಗಿ ಹುಟ್ಟಿದರು. ದ್ವಿತೀಯ ಮಕ್ಕಳಾಗಿ ವೈವಸ್ವತ ಮನ್ವಂತರದಲ್ಲಿ ದಿತಿಸುತನಾಗಿ ಹುಟ್ಟಿದಾಗ ನರಸಿಂಹಾವತಾರ ವೈವಸ್ವ ಮನ್ವಂತರದಲ್ಲಿ. ಅತಿಬಲ ದಿತಿಸುತ ಹೃದಯ ವಿಭೇದನ, ಅತ್ಯಂತ ಬಲಿಷ್ಠನಾಗಿರತಕ್ಕಂಥ ದೈತ್ಯ ಅಂತ. ಅಂದರೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನಲ್ಲಿಯೂ ಕೂಡ ಹಿರಣ್ಯಾಕ್ಷನನ್ನು ಮೀರಿ ಬೆಳೆದವ ಇವನು. ಒಂದು ದೃಷ್ಟಿಯಿಂದ ಇವನು ಹಿರಣ್ಯಾಕ್ಷನ ತಮ್ಮ, ಇವ ಹಿರಣ್ಯಕಶಿಪು ಒಂದು ದೃಷ್ಟಿಯಿಂದ ಹಿರಣ್ಯಾಕ್ಷನ ತಮ್ಮ. ನಿಮಗೆ ಸಂಶಯ ಬರಬಹುದು, ಅವರು ದಿತಿ ಒಮ್ಮೆಗೆ ಎರಡು ಮಕ್ಕಳನ್ನು ಹೆತ್ತದ್ದು, ಅವಳಿ ಮಕ್ಕಳು. ಆದರೆ ಮೊದಲು ಹಿರಣ್ಯಕಶಿಪುವನ್ನು ಹೆತ್ತದ್ದು, ಆಮೇಲೆ ಹಿರಣ್ಯಾಕ್ಷನನ್ನು ಹೆತ್ತದ್ದು. ಭೂಮಿಗೆ ಬಿದ್ದ ಕ್ರಮದಲ್ಲಿ ಅವಳಿ ಮಕ್ಕಳಾದರೂ ಡೆಲಿವರಿ ಆಗುವಾಗ ಯಾವುದೋ ಎರಡು ಒಟ್ಟಿಗೆ ಡೆಲಿವರಿ ಆಗೋದಿಲ್ಲಲ್ಲ, ಒಂದು ಮೊದಲು ಡೆಲಿವರಿ ಆಗಿ ಆಮೇಲೆ ಇನ್ನೊಂದು ಡೆಲಿವರಿ ಆಗುತ್ತೆ. ಮೊದಲು ಹುಟ್ಟಿದವ ಹಿರಣ್ಯಕಶಿಪು, ಆಮೇಲೆ ಹುಟ್ಟಿದವ ಹಿರಣ್ಯಾಕ್ಷ. ಆದ್ದರಿಂದ ಹಿರಣ್ಯಕಶಿಪು ತಮ್ಮ, ಹಿರಣ್ಯಾಕ್ಷ ಅಣ್ಣ. ಇದು ವಿಚಿತ್ರ, ಮೊದಲು ಹುಟ್ಟಿದವ ತಮ್ಮ, ಇದು ಯಾವಾಗಲೂ ಅವಳಿ ಮಕ್ಕಳಲ್ಲಿ ಕ್ರಮ ಹಾಗೆ. ಮೊದಲು ಹುಟ್ಟಿದ ಮಗು ಗರ್ಭದಲ್ಲಿ ಮತ್ತೆ ಬೆಳೆದ ಮಗು ಮೊದಲು ಹೊರಗೆ ಬರುತ್ತೆ, ಅದರ ಒಳಗೆ ಮೊದಲು ಇದ್ದದ್ದು ಅನಂತರ ಹೊರಗೆ ಬರುತ್ತೆ. ಅದರಿಂದ ಯಾವಾಗಲೂ ಯಮಳೇಶು ಯಮಯೋಹು ಪೂರ್ವಜಾತಃ ಕನ್ಯಾನ್, ಮೊದಲು ಹುಟ್ಟಿದವ ತಮ್ಮ, ಮತ್ತೆ ಹುಟ್ಟಿದವ ಅಣ್ಣ. ಇದು ಅವಳಿ ಮಕ್ಕಳಲ್ಲಿ, ಟ್ವಿನ್ಸ್ಗಳಲ್ಲಿ ವ್ಯವಸ್ಥೆ ಹೀಗೆ. ಹಾಗಾಗಿ ಹಾಗೂ ಹೇಳ್ತಾರೆ ಅದು ಮುಂದೆ ಹಿಂದೆ ಮಾಡಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ನಾವು ಹೇಳ್ತೇವೆ. ಕಾರಣ ಅವನ ಅಣ್ಣ, ಮತ್ತೆ ಹುಟ್ಟಿದವ, ಆದ್ದರಿಂದ ಅವನು ಹೀ ಇಸ್ ಎಲ್ಡರ್ ಬ್ರದರ್, ಬಿಕಾಸ್ ಹೀ ಇಸ್ ಜೂನಿಯರ್, ಅವನು ಜೂನಿಯರು ಆದ್ರಿಂದ ಅಣ್ಣ. ಹಾಗೆಯೇ ಕುಶಲವರು ಲವಕುಶ, ನಕುಲ ಸಹದೇವರು ಅವರು ಹಾಗೆ ಯಮಳರು, ಆದ್ದರಿಂದ ನಕುಲ ಸಹದೇವರಲ್ಲಿ ಅಣ್ಣ ಯಾರು? ಸಹದೇವ. ಅವನು ಮತ್ತೆ ಹುಟ್ಟಿದವ, ಮೊದಲು ನಕುಲ ಹುಟ್ಟಿದ್ದು, ಜನನ ಕ್ರಮದಿಂದ ಹೇಳ್ತಾರೆ ನಕುಲ ಸಹದೇವ ಅಂತ. ಹುಟ್ಟಿದ ಕ್ರಮದಲ್ಲಿ ತಗೊಂಡ್ರೆ ನಕುಲ ಸಹದೇವ ಕರೆಯುತ್ತು, ಆದರೆ ಅದನ್ನ ಅಣ್ಣ ಯಾರು ಅಂದರೆ ಮತ್ತೆ ಹುಟ್ಟಿದವ ಸಹದೇವ ಅಣ್ಣ. ಹೀಗೆ ಇದೆಲ್ಲ ಯಮಳರಲ್ಲಿ ಯಮಯೋಹು ಪೂರ್ವಜಾತಃ ಗರಿಯ ಕನಿಯಾನ. ಹಾಗಾಗಿ ಇವನು ತಮ್ಮ ನಿಜವಾಗಿ ಹಿರಣ್ಯಕಶಿಪು. ಮೊದಲು ಹುಟ್ಟಿದವ ಹಿರಣ್ಯಾಕ್ಷ ಸತ್ತಾಗ ಅಣ್ಣನನ್ನು ಕೊಂದ ಸೇಡು ತೀರಿಸುವುದಕ್ಕೋಸ್ಕರ ಭಯಾನಕವಾದ ಕ್ರೌರ್ಯವನ್ನು ಮಾಡಿದವ ಹಿರಣ್ಯಕಶಿಪು.
ಅತಿಬಲ ಅಂತ ಅದಕ್ಕೋಸ್ಕರ ಹಿರಣ್ಯಾಕ್ಷರನ್ನು ಮೀರುವ ಒಂದು ದುಷ್ಟತನದ ಪ್ರದರ್ಶನ ಮಾಡಿದ. ಮತ್ತೆ ಹಿರಣ್ಯಾಕ್ಷನಿಗಿಂತ ಹೆಚ್ಚು ಬಲ ಬಲೀಲಿ ಕಾರಣ ಏನಂದ್ರೆ ಇವನಿಗೆ ವರದ ಬಲ ಬೇರೆ, ಸಾವಿಲ್ಲ ನನಗೆ, ನಾನು ಯಾರಿಂದ ಸಾಯಬಾರದು ಅಷ್ಟೇ ಕೇಳ್ಬೋದಿತ್ತಲ್ಲ. ಅಷ್ಟು ತಲೆ ಇರಲಿಲ್ಲ ಅವನಿಗೆ, ಬಲ ಇತ್ತು ತಲೆ ಇರಲಿಲ್ಲ. ತಲೆ ಇದ್ದವರಿಗೆ ಬಲ ಇರೋದಿಲ್ಲ, ಬಲ ಇದ್ದವರಿಗೆ ತಲೆ ಇರೋದಿಲ್ಲ, ಇದು ಬಹಳ ಕಷ್ಟ. ಅವನಿಗೆ ದೇವರನ್ನು ಒಲಿಸಿ ತಾನು ಸಾಯಬಾರದು ಅಂತ ಆಸೆ. ಅಷ್ಟೇ ಕೇಳ್ಬೋದಾ ಸಿಂಪಲ್ ಆಗಿ, ನಾನು ಸಾಯದ ಹೆಂಗೆ ಮಾಡೋದು ಅದಲ್ಲ. ಹಗಲು ಹೊತ್ತು ಸಾಯಬಾರದು, ರಾತ್ರಿಯೂ ಸಾಯಬಾರದು, ಅದರ ಏನು ಕಂಡೀಷನ್ನು ಟೈಮು, ನೆಲದಲ್ಲಿ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ಹಗಲು ಹೊತ್ತು ಸಾಯಬಾರದು, ರಾತ್ರಿಯೂ ಸಾಯಬಾರದು, ಮನುಷ್ಯರಿಂದಲೂ ಸಾಯಬಾರದು, ಪ್ರಾಣಿಗಳಿಂದಲೂ ಸಾಯಬಾರದು, ಹೀಗೆ ಯಾಕೆ ಹೇಳ್ಬೇಕಪ್ಪ ಬಟ್ಟಿ ಸಾಯಬಾರದು ಅಂತ ಹೇಳಿದ್ರೆ ಸಾಕಿತ್ತಲ್ಲ. ಅಷ್ಟು ತಲೆ ಇಲ್ಲ, ಎಲ್ಲ ಡೀಟೇಲ್ ಆಗಿ ಕೇಳಿಬಿಡ್ಬೇಕು ದೇವರ ಹತ್ರ ಅಂತ. ಡೀಟೇಲ್ನಲ್ಲಿ ಒಂದು ಡೀಟೇಲ್ ತಪ್ಪಿ ಹೋಯಿತು, ಎಲ್ಲ ವಿವರವಾಗಿ ದೇವರ ಹತ್ರ ವರ ಪಡಿಬೇಕು ಅಂತ ಏನೇನೋ ಡಿಸ್ಕ್ರಿಪ್ಟಿವ್ ಆಗಿ ವರ ಪಡೆದ. ಅವನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ತಪ್ಪಿ ಹೋಯಿತು ಸತ್ತ. ಆದ್ದರಿಂದ ಅತಿಬಲ ಅಂದರೆ ಅವನು ಸ್ವತಃ ಬಲಿಷ್ಠನಾದವ, ಸ್ವರೂಪತಃ ಬಲಿಷ್ಠ, ಆಮೇಲೆ ಬ್ರಹ್ಮದೇವರಿಂದ ವರ ಪಡೆದು ಅವಧ್ಯತ್ವ ವರ ಪಡೆದಂತಹ ಬಲ ಇದು, ಪ್ರತ್ಯೇಕವಾದ ಬಲ ಇದೆ. ಅಂಥ ಅತಿಬಲನಾದ ದಿತಿಸುತ, ಅತಿಬಲ ದಿತಿಸುತ ಹೃದಯ ವಿಭೇದನ, ಅವನ ಎದೆ ಬಗಿದು ಅವನ ಕರುಳನ್ನು ಕೊರಳಲ್ಲಿ ಹಾಕ್ಕೊಂಡವನೇ. ಅತಿಬಲ ದಿತಿಸುತ ಹೃದಯ ವಿಭೇದನ ಜಯ ನೃಹರೇಮಲ, ಅವನ ಕರುಳನ್ನ ಕೊರಳಲ್ಲಿ ಹಾಕ್ಕೊಂಡಿ ಶ್ರದ್ಧರ ಆದಿ. ಅಂಥ ನೃಹರೇ ನೃಹರಿ, ನೃಹರಿ ಅಂದರೆ ಸಂಸ್ಕೃತದಲ್ಲಿ ನೃ ಅಂದರೆ ಮನುಷ್ಯ, ಹರಿ ಅಂದರೆ ಸಿಂಹ, ನೃಹರಿ ಅಂದರೆ ನರಸಿಂಹ ಅಂತ ಅರ್ಥ. ಆದರೆ ಅಷ್ಟೇ ಅಲ್ಲ, ಅವನು ನರ, ಅವನು ನರ. ಯಾರು ಹಿರಣ್ಯಕಶಿಪು? ಅವನು ನರ. ಯಾಕೆ ಅಂದರೆ ಎಲ್ಲರಿಗೂ ಕಾಟ ಕೊಟ್ಟವ, ನರರು ಅಂದರೆ ಕಾಟ ಕೊಡೋರು ಅಂತ. ನರಮಯಂತಿ ಇತಿ ನರಾಹ ಅಂತ, ಸುಖ ಕೊಡೋರು, ಉಪದ್ರವ ಕೊಡೋರು, ಉಪದ್ರವ ಕೊಡೋ ಮಂದಿಗೆ ನರರು ಅಂತ ಅನ್ನೋದು. ಅಂಥ ನರರನ್ನು ಹರಣ ಮಾಡಿದವ ಇವ ನೃಹರಿ. ಅಂಥ ಲೋಕಕ್ಕೆ ಕಾಟ ಕೊಟ್ಟವರನ್ನು ನಾಶ ಮಾಡಿದವ. ಅದರಿಂದ ಅವನು ಎಟಿಮೊಲಾಜಿಕಲಿ ಕೂಡ ನೃಹರ, ನೃಹನ್ನ ಅಂದರೆ ಲೋಕಕ್ಕೆ ಕಾಟ ಕೊಡತಕ್ಕ ದುಷ್ಟರನ್ನ ಹರತಿ ನಾಶ ಮಾಡುವವನು ನೃಹರಿಯಾದ. ಅಲ್ಲ, ಕರಳು ಬಗೆದು ಆ ಕರಳನ್ನು ಕುಟ್ಟಿಯಲ್ಲಿ ಹಾಕ್ಕೊಂಡು ಏನ್ರಿ ಇದು ಭಯಾನಕ ಅಂದರೆ, ಆಚಾರ ಹೇಳ್ತಾರೆ ಅಮಲ ಅನ್ನು, ಯಾವ ಕರಳು ಬಗೆದ್ರು ಯಾವ ಕರಳನ್ನು ಕುಟ್ಟಿಯಲ್ಲಿ ಹಾಕ್ಕೊಂಡು ಯಾವ ಲೇಪವೂ ಇಲ್ಲ ಅವನಿಗೆ. ಅವನು ಜ್ಞಾನಾನಂದಮಯವಾದ ನಿರ್ಮಲ ಸ್ವರೂಪ ಅದು. ಅದು ಸಿಂಹವಾಗಿ ಬಂದ್ರೇನು, ಮೀನಾಗಿ ಬಂದ್ರೇನು, ಹಂದಿಯಾಗಿ ಬಂದ್ರೇನು, ಆಮೆಯಾಗಿ ಬಂದ್ರೇನು, ಜಯ ನೃಹರೇಮಲ, ನೀನು ಜಯ, ನೀನು ಜಯಿಸು. ಜಯಿಸುವುದೊಂದು ಯಾರನ್ನು ಜಯಿಸೋದು? ಹಿರಣ್ಯಕಶಿಪುವನ್ನು ಜಯಿಸಿ ಆಯ್ತು, ಇನ್ಯಾರನ್ನು ಜಯಿಸ್ಬೇಕು? ಅವ ಜಯ ಅಂತ ಅನ್ನೋದಕ್ಕೆ ಜಯಿಸು ಅಂತ ಅರ್ಥ ಅಲ್ಲ. ಈಗ ನಾವು ಇದೇ ಹಿಂದಿಯಲ್ಲಿ ಜೈ ಅಂತ ಹೇಳ್ತಾರೆ, ಜಯಕಾರ ಹಾಕುವುದು ಅಂತ. ಜೈ ಜಯವಾಗಲಿ, ಜಯವಾಗಲಿ ಅಂದರೆ ಏನು ಗೊತ್ತಾ? ಜಯವಾಗಲಿ ಅಂದರೆ ಯುದ್ಧದಲ್ಲಿ ಜಯವಾಗಲಿ ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಜಯಿಸುವುದು ಅನ್ನೋದಕ್ಕೆ ಎರಡು ಅರ್ಥ ಇದೆ. ಯಾವುದೋ ಒಂದನ್ನು ಗೆಲ್ಲುವಾಗ ಅದನ್ನು ಅದರ ವಿರುದ್ಧ ನಿಮಗೆ ಜಯವಾಗಲಿ, ಶತ್ರುಗಳ ವಿರುದ್ಧ ಶತ್ರುಗಳನ್ನು ಜಯಿಸಿರಿ ಅಂತ ಹೇಳಬೇಕು. ಆಗ ಜಯ ಅಂದರೆ ಹೋರಾಟ. ಇನ್ನೊಂದು ಜಯವಾಗಲಿ ಅಂದರೆ ಏನು ಗೊತ್ತಾ? ಜಯತ್ಯ ಸಂಖ್ಯೋರು ಗುಣಾಂಬಪೂರ ಜಯತಿ ಹರಿರಚಿತ್ಯ ಸರ್ವದೈವೇಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸು ಶ್ರೀಪತಿ ಅನುಮಾನದೋನ ಜಯತಿ ಹರಿರಚಿತ್ಯ ಅಂತ ಆಚರಿಸ್ತಾರೆ. ಹರಿ ಜಯಿಸಿದ್ದಾನೆ, ಯಾರನ್ನು ಜಯಿಸಿದ್ದಾನೆ? ಜಯಿಸುವುದು ಅಂದರೆ ಎಲ್ಲರನ್ನೂ ಜಯಿಸುವುದು, ಶತ್ರುಗಳನ್ನಲ್ಲ. ಅಂದರೆ ಎಲ್ಲರನ್ನೂ ಜಯಿಸುವುದು ಅಂದರೆ ಏನು? ಎಲ್ಲರಿಗಿಂತಲೂ ಎತ್ತರದಲ್ಲಿರೋದು, ಅಂದರೆ ಸರ್ವಶ್ರೇಷ್ಠನಾಗಿದ್ದೀಯಾ ಅಂತ ಅರ್ಥ. ಜಯ ಜಯ ಅಂದರೆ ಏನು? ನೀನು ಎಲ್ಲರಿಗಿಂತ ಎತ್ತರದಲ್ಲಿರುವವನು, ಎಲ್ಲಕ್ಕಿಂತ ದೊಡ್ಡವನಾಗಿರುವವನು. ಇಷ್ಟೇ ಹೊರತು ಯಾರನ್ನು ಸೋಲಿಸು ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಜಯ ಶಬ್ದಕ್ಕೆ ಜಿ ಧಾತುವಿಗೆ ಎರಡರ್ಥ, ಉತ್ಕರ್ಷ ಪ್ರಾಪ್ತಿ ರಾಜ್ಯೋರ್ಥ ದ್ವಿತೀಯರ್ಥೇ ಸಕಲ. ಜಯೇ ಜಯಾಭಿಭವಯೋಹೋ, ಜಯ ಅಭಿಭವ. ಜಯ ಅಂತಂದರೆ ಉತ್ಕರ್ಷ ಪ್ರಾಪ್ತಿ, ಎಲ್ಲಕ್ಕಿಂತ ಉತ್ಕೃಷ್ಟ ನೀನು, ನೀನು ಎಲ್ಲಕ್ಕಿಂತ ಉತ್ಕೃಷ್ಟನಾಗಿದ್ದೀಯಾ, ಎಲ್ಲಕ್ಕಿಂತ ದೊಡ್ಡವನು ನೀನು, ಎಲ್ಲಕ್ಕಿಂತ ಹಿರಿಯ ತತ್ವ. ಅಷ್ಟೇ, ಸೋಲಿಸು ಅಂತ ಅರ್ಥ ಅಲ್ಲ. ಅಂದರೆ ಜಯ ಅಂತ ಅನ್ನೋದಕ್ಕೆ ಆ ಅರ್ಥದೆ. ಜಯ ನೃಹರೇಮಲ, ಜಯ ನೃಹರೆ ಅಂತ ಒಂದೇ ಶಬ್ದ ಆಗಬಹುದು, ಜಯಸಿಂಹ ಅಂತ ಅರ್ಥ. ಜಯ ನೃಹರಿ ಅಂದರೆ ಜಯಕೃಷ್ಣ, ಜಯರಾಮ ಅಂದರೆ ಜಯರಾಮ ಅಂತ ಹೆಸರಿರ್ತಾರೆ ನೋಡಿ, ಜಯರಾಮಾಚಾರ್ಯ ಅಂತಿರ್ತಾರೆ. ಅದು ಜಯ ಅಂದರೆ ಅದು ಕ್ರಿಯಾಪದ ಹೆಸರಿನಲ್ಲಿ ಆಗುವಂಥ ಅಲ್ಲ. ಎಲ್ಲವನ್ನೂ ಜಯಿಸಿದ ರಾಮ ಜಯರಾಮ, ಎಲ್ಲವನ್ನು ಜಯಿಸಿದ ಕೃಷ್ಣ ಜಯಕೃಷ್ಣ, ಎಲ್ಲವನ್ನೂ ಜಯಿಸಿದಂಥ ಎಲ್ಲಕ್ಕಿಂತ ಉತ್ಕೃಷ್ಟನಾದಂಥ ಸಿಂಹ ಜಯಸಿಂಹ. ಜಯನೃಹರೇ ಅನ್ನೋದು ಸಮಸ್ತ ಪದವಾಗಿ ಭಗವಂತನ ನಾಮವೂ ಆಗ. ಜಯನೃಹರೇ ಮಲ ಭವ ಮಮ ಶರಣಂ, ನನಗೆ ಶರಣ ಅದು.
ನರಸಿಂಹ ಸ್ತೋತ್ರ ಆಚಾರ ಮಾಡಿ ಮುಗಿಸಿದ ತಕ್ಷಣ ಅವರು ಶಿಷ್ಯರು ಮತ್ತೆ ಅವರು ಕೋರಸ್ಸಾಗಿ ಹೇಳ್ತಾರೆ, ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ಸ್ಮರಣ.